ಸರ್, KGF 2 ಸಿನಿಮಾ ನೋಡಿದ್ರ ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ? ನಾವು ಇದನ್ನು ನೋಡಿದ್ದೀವಲ್ವ, ಚಿಕ್ಕ ಛತ್ರಗಳಲ್ಲೂ ಮದುವೆ ನೋಡಿದ್ದೀವಿ, ಚೆನ್ನಾಗಿರುತ್ತೆ. ಬಟ್ ಪ್ಯಾಲೇಸ್ ಗ್ರೌಂಡಲ್ಲಿ ಹೋಗಿ ಮದುವೆ ನೋಡಿದ್ರೆ ಎಲ್ಲಿ ನೋಡಿದ್ರೂ ನಿಮಗೆ ಎಂಟ್ರೆನ್ಸಿಂದನೇ ವಿಜೃಂಭಣೆ. ನೀವು ಫುಡ್ ಸೆಕ್ಷನ್ಗೆ ಹೋದರೆ ವಿಜೃಂಭಣೆ, ಸ್ಟೇಜ್ ಡೆಕೋರೇಷನ್ ನೋಡಿದ್ರೆ ವಿಜೃಂಭಣೆ. KGF ಆ ಪ್ಯಾಕೇಜ್ ಗ್ರ್ಯಾಂಡ್ಯೂರ್, ಗ್ರ್ಯಾಂಡ್ ಸ್ಕೇಲಲ್ಲೂ ನಾವು ಫಿಲಮ್ ಮಾಡಬಹುದು ಅಂತ ಒಬ್ಬರು ತೋರಿಸ್ಬೇಕಾಗಿತ್ತು. ದಟ್ ವಾಸ್ KGF 2 ಅಂದ ಇಟ್ಸ್ ಗ್ರ್ಯಾಂಡ್ ಅಂಡ್ ಒಂಥರ ಮಜಾ. ಅದು ಅದು ಒಂಥರ ನಮ್ಗೆ ಪ್ರೈಡ್. ನನ್ನ ಇಟ್ ಡಸಂಟ್ ಮ್ಯಾಟರ್ ಯಾರಿಗೆ ಏನೇನು ಒಪಿನಿಯನ್ ಇದೆಯೋ ಏನಿಲ್ಲೋ ಅಂತ, ಬಟ್ ಒಂದು ಕನ್ನಡದ ಮೂವಿನ ಬೇರೆ ಮಟ್ಟದಲ್ಲಿ ತೊಗೊಂಡು ಹೋಗಬೇಕಾಗಿತ್ತು. ಒಂದು KGF 2 ಡಿಡ್ ದಟ್, ಸೊ ಅದು ಒಂಥರ ನಮಗೆ ಹೆಮ್ಮೆನೇ. ನಮಗೆ ಅದು KGF 2 ಹೆಮ್ಮೆ. ಅಂಡ್ ನನ್ನ ಪ್ರಕಾರ ಅದೇನು ಮಾಡುತ್ತೆ ಅಂತ ಅಂದರೆ, ಈ ಫಿಲಮ್ ಹಿಟ್ಟಾಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಬೇರೆ ಬೇರೆ ಪ್ರೊಡ್ಯೂಸರ್ ಒಂದು ಧೈರ್ಯ, ಅವ್ರಿಗೊಂದು ಧೈರ್ಯ, ನಾವು ಇವಾಗ ದೊಡ್ಡ 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 ಮಟ್ಟದಲ್ಲಿ ಫಿಲಮ್ ಮಾಡಬಹುದು ಅಂತ. ದಟ್ ಇಸ್ ಅ ವೆರಿ ಪಾಸಿಟಿವ್ ಪಾಯಿಂಟ್. ಆಡಿಯನ್ಸ್ ಆಗಿ ಥಿಯೇಟರಲ್ಲಿ ಕುತ್ಕೊಂಡಾಗ ಯಾವ ಎಲಿಮೆಂಟ್ ತುಂಬ ಇಷ್ಟ ಆಯಿತು? ತುಂಬ ಕ್ಯಾರೆಕ್ಟರ್ಸು, ರಾಕಿ ಬಾಯಿ, ರಮಿಕಾ ಸೇನು, ಅಧೀರಾ, ಯಾವ ಎಡಿಟಿಂಗ್? ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್ ನನಗೆ ಎಡಿಟಿಂಗ್ ಎಲ್ಲ ಇದಲ್ವಾ, ಒಂದು ಕಾರ್ ಚೇಸಿಂಗ್ ಸೀನ್ ಬರ್ತಲ್ಲ, ಪಟ್ 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 ಅಂತ ಫ್ಲ್ಯಾಶ್ ಕಟ್ಸ್. ಸೊ ನನಗೆ ಅದನ್ನು ಯೂಶ್ವಲಿ ವರ್ಲ್ಡ್ ಸಿನಿಮಾ ನೋಡ್ತೀನಿ, ಇದನ್ನು ಬೇರೆ ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಪಟ್ ಪಟ್ ಅಂತ ಕ್ವಿಕ್ ಎಡಿಟಿಂಗ್, ನಂಗೆ ಅದು ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಆಬ್ವಿಯಸ್ಲಿ ಎಸ್ ಸರ್, ಅಂದರೆ ಹೇಗೆ ಅಂತಂದರೆ ಹೀ ವಾಸ್ ಮೇಡ್ ಫಾರ್ ದಟ್ ರೋಲ್ ಅನ್ನೋ ಥರ. ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಅಲ್ಲಿ ಒಂದೊಂದು ಪಾಠದಲ್ಲಿ ಇವಾಗ ಎಲ್ಲ ನಮ್ಮ ಹೀರೋಗಳು ಒಂದೊಂದು ಪಾಠ ಕಚ್ಕೊಂಬಿಟ್ಟಿದ್ರಲ್ಲ. ಇವಾಗ ಕೆಂಪೇಗೌಡ ಅಂದಿದ ತಕ್ಷಣ ಸುದೀಪ್ ಸರ್ರೆ, ಇವಾಗ ಮಾಸ್ ಅಂದರೆ ಡಿ ಬಾಸೆ, ಇನ್ನು ರಕ್ತ ಕಣ್ಣೀರು ಅಂದರೆ ಉಪೇಂದ್ರ ಸರ್ರೆ. ಅದೇ ಥರ ಇವಾಗ ರಾಕಿ ಬೈ ಅಂತ ಅಂದರೆ ನೀವು ಎಸ್ ಸರ್ ಬಿಟ್ಟು ಬೇರೆಯವ್ನ ಯಾರನ್ನೂ ಇದನ್ನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಆ ಥರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ. ತುಂಬ ನಿಮ್ಮ ವಿಡಿಯೋಸ್ನ ನೋಡಿ ಖುಷಿ ಪಟ್ಟಿದ್ದೀವಿ. ಸೊ ನೀವೇ ಸಿಕ್ಕಿ ಮಾತಾಡೋಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.